ಈ ಥರ ಒಂದು ಹೆಲ್ತಿ ರೆಸಿಪಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು, ಬೆಲ್ಲ ಸ್ವಲ್ಪ ಕುಟ್ಕೊಂಡಿದ್ದೀನಿ, ಒಂದು ಎರಡು ಬಾಳೆಹಣ್ಣು ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಮರಿ ಇದೆಲ್ಲ ಅದನ್ನು ತುರ್ಕೊಂಡಿದ್ದೀನಿ. ಸೊ ಅವಲಕ್ಕಿನ ತೊಗೊಂಡಿದ್ದೀನಿ, ಸೊ ಒಂದು ಕಪ್ ಅವಲಕ್ಕಿ. ಸೊ ಅವಲಕ್ಕಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಒಂದು 10 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ಅವಲಕ್ಕಿ ನೆಂದಿದೆ ಇಷ್ಟಾದರೆ ಸಾಕು, ಇದನ್ನು ಫಿಲ್ಟರ್ ಮಾಡಿ ಇಟ್ಕೊಳ್ಳೋದು. ಸೊ ಫಿಲ್ಟರ್ ಮಾಡಿ ಕಂಪ್ಲೀಟ್ ಡ್ರೈ ಮಾಡ್ಕೋಬೇಕು. ನೀರೆಲ್ಲ ಹಸ್ದಾದ್ಮೇಲೆ ಪಕ್ಕಕ್ಕೆ ಇಟ್ಕೊಳ್ಳೋಣ, ಕಂಪ್ಲೀಟ್ ನೀರು ಇಳಿಬೇಕು. ಸೊ ಇವಾಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಇದು ಎಷ್ಟು ಬೇಕೆ ಅದು ಅಂತ ನೋಡಿಕೊಂಡು ಅಷ್ಟನ್ನು ಒಂದು ಕಪ್ಪಲ್ಲಿ ಹಾಕ್ಕೊಂಡು ಬೆಲ್ಲ, ಬಾಳೆ ಹಣ್ಣು ಕಟ್ ಮಾಡ್ಕೊಂಡಿರೋದು, ಏಲಕ್ಕಿ, ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ, ಮತ್ತು ಕೊಬ್ಬರಿನ ತುರ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ, ಇದು ಡ್ರೈ ಕೊಬ್ಬರಿ ಹಾಕಿರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ನಾನು ಇದನ್ನೆಲ್ಲ ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ. ನಾನು ಸಕ್ಕರೆ ಹಾಕಿಲ್ಲ, ಇಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು, ಸೊ ಸಕ್ಕರೆ ಬೇಡ ಅಂತ ಹೇಳ್ಬಿಟ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 10 ನಿಮಿಷದಲ್ಲಿ ಇದು ರೆಡಿಯಾಗಿಬಿಡುತ್ತೆ. ಸೊ ಬೇಗ ಮಾಡ್ಕೊಬೋದು, ತಿನ್ಬೋದು. ದಿಢೀರಂತ ಯಾರಾದರೂ ಮನೆಗೆ ಬಂದರು ಅಂತ ಹೇಳಿದ್ರೆ ಅಂಥವ್ರಿಗೆ ಒಂದು ಒಳ್ಳೆ ಸ್ವೀಟ್ ಮಾಡ್ಕೊಳ್ಬೇಕು ಅಂದರೆ ಈ ಥರ ಮಾಡಿ ಕೊಡ್ಬೋದು, ಇಲ್ಲ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಮಾಡಿ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.